ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರೇ. ಕ್ರಿಸ್ತಯೇಸುವಿನಲ್ಲಿ ಆತ್ಮೀಯ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭುಯೇಸುವಿನ ಸರ್ವಶಕ್ತಿಯ ಜಯ ನೀಡುವ ನಾಮದಲ್ಲಿ ನಿಮ್ಮೆಲ್ಲರನ್ನು ಪವಿತ್ರ ದೇವರ ವಾಕ್ಯ ಭಾಗಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಹಾಲೆಲೂಯ್ಯ. ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗದ ಅಂಶ, ಆತನ ರೆಕ್ಕೆಗಳಲ್ಲಿ ಸ್ವಸ್ಥತೆ. ದೇವಕುಮಾರನಾದ ಯೇಸುವಿನ ರೆಕ್ಕೆಗಳಲ್ಲಿ ಅಥವಾ ಕೈಗಳಲ್ಲಿ ಸ್ವಸ್ಥತೆ. ಪ್ರಿಯರಿ, ನಾವು ದೇವರ ವಾಕ್ಯ ಭಾಗ ಬೈಬಲ್ ಸತ್ಯವೇದ ಭಾಗದಲ್ಲಿ ಪ್ರವಾದಿ ಮಲಾಖಿಯನ ಗ್ರಂಥ 4:2 ನೋಡುವುದಾದರೆ, ಪ್ರೇರೆ ಪ್ರಾಫಿಟ್ ಮಲಾಖಿ Chapter 4:2 ಇಲ್ಲಿ ನೋಡುವುದಾದರೆ, ಪ್ರೇರೆ ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ ಎನ್ನುವ ದೇವರ ಸರ್ವಶಕ್ತಿಯುಳ್ಳ ಆಶೀರ್ವಾದದ ಅಭಿಷೇಕದ ವಾಕ್ಯ ಭಾಗ. ಪ್ರೇರೆ ಹಾಲೆಲೂಯ್ಯ, ಥ್ಯಾಂಕ್ ಯು ಜೀಸಸ್. ಹೌದು ಪ್ರೇರೆ, ಈ ಪವಿತ್ರ ಗ್ರಂಥ ಸತ್ಯವೇದದಲ್ಲಿ ದೇವರ ವಾಕ್ಯದಲ್ಲಿ ನೋಡುವುದಾದರೆ, ಜನರು ಯೇಸುವಿನ ಉಡುಪಿನ ಅಂಚನ್ನು ಮುಟ್ಟಿದ ತಕ್ಷಣ ಗುಣ ಹೊಂದಿದಂಥ ಹಲವಾರು ಉದಾಹರಣೆಗಳಿವೆ. ಸುವಾರ್ತೆಯ ಭಾಗದಲ್ಲಿ ಸ್ವಸ್ಥತೆ ಭಾಗ ನೋಡುವುದಾದರೆ, ಹೀಗೆ ಪ್ರೇರೆ ಜನರು ಯೇಸುವಿನ ಉಡುಪಿನ ಅಂಚನ್ನು ಮುಟ್ಟಿದ ತಕ್ಷಣ ಗುಣ ಹೊಂದಿದಂಥ ಹಲವಾರು ಉದಾಹರಣೆಗಳನ್ನು ನಾವು ನೋಡುತ್ತೇವೆ. ಉದಾಹರಣೆಗೆ ಲೂಕನ ಸುವಾರ್ತೆ 8:2 Chapter Luke 8 ಇಲ್ಲಿ ನೋಡುವುದಾದರೆ, ಪ್ರೇರೆ ರಕ್ತದ ಸಮಸ್ಯೆ ಇರುವ ಒಬ್ಬ ಮಹಿಳೆ ಬಗ್ಗೆ. 12 ವರ್ಷಗಳಿಂದ ಆಕೆ ಈ ಸಮಸ್ಯೆಯಿಂದ ಬಳಲುತ್ತಿದ್ದಳು. ತನ್ನ ಹಣವನ್ನೆಲ್ಲ ಈಕೆ ವೈದ್ಯರಿಗಾಗಿ ಖರ್ಚು ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಆಕೆಯು ಯೇಸುವಿನ ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು ಎಂದು. ಮುಟ್ಟುತ್ತಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋಯಿತೆಂದು ಗಮನಿಸಿದಳು. ಲೂಕನ ಸುವಾರ್ತೆ 8:40 ಈ ವಾಕ್ಯದಲ್ಲಿರುವ ಗೊಂಡೆ, ಉಡುಪಿನ ಗೊಂಡೆ ಎಂಬ ಪದಕ್ಕೆ ಗ್ರೀಕ್ ಭಾಷೆಯಲ್ಲಿ ಕ್ರಾಸ್ ಪೆಡಾನ್ ಎಂದು ಕರೆಯಲಾಗುತ್ತದೆ ಪ್ರೇರೆ. ಮತ್ತು ಇದರ ಅರ್ಥ ಅಂಚುಗಳು ಎಂದು. ಹಾಗೂ ಮತ್ತಾಯನ ಸುವಾರ್ತೆ 14:1 ನೋಡುತ್ತೇವೆ. 14:1 ಯೇಸು ಗನೆಜರೇತ್ ದೇಶಕ್ಕೆ ಬಂದಾಗ ಆ ಪ್ರದೇಶದ ಜನರು ಚಿಕಿತ್ಸೆಗಾಗಿ ಯೇಸುವಿನ ಬಳಿಗೆ ಧಾವಿಸುತ್ತಾರೆ. ದೇವರ ವಾಕ್ಯ ಹೇಳುತ್ತಿದೆ ಪ್ರೇರೆ, ಆತನನ್ನು ಅವರು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಳಿಸಬೇಕೆಂದು ಬೇಡಿಕೊಳ್ಳುತ್ತಾರೆ. ಹಾಗೆ ಮುಟ್ಟಿದವರೆಲ್ಲರೂ ಸ್ವಸ್ಥಗೊಂಡರು ಎಂದು ದೇವರ ವಾಕ್ಯ ತಿಳಿಸುತ್ತದೆ. ಮತ್ತಾಯನ ಸುವಾರ್ತೆ 14:36 ಹೀಗೆ ಅವರು ಯೇಸುವಿನ ಬಳಿ ಅನೇಕ ರೋಗಿಗಳನ್ನು ಹೊತ್ತು ತರುತ್ತಾರೆ. ಯೇಸು ಏನನ್ನೂ ಮಾಡಬೇಕೆಂದು ಅವರು ಬಯಸಿರಲಿಲ್ಲ. ಅವರಿಗೆ ಆತನ ಉಡುಪನ್ನು ಅಂಚನ್ನು ಮುಟ್ಟಬೇಕೆಂದು ಬಯಸಿರುತ್ತಾರಷ್ಟೇ. ಇದು ಗಮನಾರ್ಹ ವಿಷಯವಾಗಿದೆ ಪ್ರೇರೆ. ಹಾಗೂ ಮಾರ್ಕನ ಸುವಾರ್ತೆ 6:56 ನೋಡುತ್ತೇವೆ. ಆತನು ಯಾವ ಗ್ರಾಮಗಳಿಗೆಲ್ಲ, ಯಾವ ಊರು ಹಳ್ಳಿಗಳಿಗೆಲ್ಲ ಹೋದನೋ ಅಲ್ಲಿಯವರು ರೋಗಿಗಳನ್ನು ಪೇಟೆಗಳಲ್ಲಿಟ್ಟು ನೆಲದ ಮೇಲೆ ಯೇಸುವಿನ ಉಡುಪಿನ ಅಥವಾ ಗೊಂಡೆಯನ್ನಾದರೂ ಮುಟ್ಟಿಸಬೇಕೆಂದು ಬೇಡಿಕೊಂಡರು. ಹಾಗೆ ಆತನ ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು ಪ್ರೇರೆ. ಹಾಲೆಲೂಯ್ಯ, ಯೇಸುವಿಗೆ ಸ್ತೋತ್ರ. ಹೀಗೆ ಪ್ರೇರೆ ಯೇಸುವಿನ ಉಡುಪಿನ ಅಂಚುಗಳ ವಿಶೇಷತೆ ಏನು ಪ್ರೇರೆ? ಆದರೆ ಪ್ರತಿಯೊಬ್ಬ ಯಹೂದ್ಯರು ಕೂಡ ತಮ್ಮ ಉಡುಪುಗಳನ್ನು ಯೇಸುವಿನಂತೆಯೇ ಕಟ್ಟುಕೊಳ್ತಿದ್ದರು, ಗೊಂಡೆ ಕೂಡ. ಹೌದು ಪ್ರೇರೆ, ಹೀಗೆ ಯಹೂದ್ಯರು ತಮ್ಮ ಉಡುಪುಗಳಲ್ಲಿ ಯೇಸುವಿನಂತೆ ಹೊಂದಿದ್ದರು ಗೊಂಡೆಗಳನ್ನು ಕೂಡ. ಆದ್ದರಿಂದ ಇದು ಅವರ ಉಡುಪಿನ ಶೈಲಿಯ ಬಗ್ಗೆ ಹೇಳುತ್ತಿಲ್ಲ, ಆದರೆ
ಆ ಒಂದು ಆ ಉಡುಪನ್ನು ಧರಿಸಿರುವವರ ಬಗ್ಗೆ ಹೇಳುತ್ತಿದೆ. ವಾಸಿಯಾಗಲು ಆತನನ್ನು ಮುಟ್ಟಿದವರೆಲ್ಲರೂ ಆತನು ರಕ್ಷಕ, ಮೆಸ್ಸಿಯ, ದೇವರಿಂದ ಅಭಿಷಿಕ್ತ ಎಂದು ನಂಬಿದ್ದರು. ಆದ್ದರಿಂದ ಆ ಒಂದು ಆತನ ಉಡುಪಿನ ಅಂಚನ್ನು ಮುಟ್ಟುತ್ತಲೇ ಅವರೆಲ್ಲರೂ ಗುಣವಾದರು. ಪ್ರೇರೆ ಕಾರಣ ಅವರು ಆತನನ್ನು ಮೆಸ್ಸಿಯ, ರಕ್ಷಕನೆಂದು ನಂಬಿದ್ದರು, ದೇವಕುಮಾರನೆಂದು. ಅನೇಕರು ಗುಣ ಹೊಂದಿದ್ದಾರೆ ಈತನಿಂದ ಎಂದು ಕೇಳಿಸಿಕೊಂಡಿದ್ದರು. ಹಾಗೂ ದೊಡ್ಡ ವಿಶ್ವಾಸ ಅವರಲ್ಲಿ ಹುಟ್ಟಿತ್ತು. ಮುಟ್ಟಿದರೂ ಸಾಕು, ಗುಣವಾಗುತ್ತೇವೆ ಸ್ವಾಮಿ, ನೀನೇನು ಮಾತನಾಡುವ ಅವಶ್ಯವಿಲ್ಲ, ಆಜ್ಞೆ ಮಾಡು, ಮುಟ್ಟುತ್ತೇವೆ ವಸ್ತ್ರವನ್ನು, ಅಂಚನ್ನು, ಅಷ್ಟೇ. ವಿಶ್ವಾಸ ಬೆಳೆಸಿಕೊಂಡಿದ್ದರೆ ಹೀಗೆ ಪ್ರೇರೆ. ಅದನ್ನೇ ನಮ್ಮ ಮುಖ್ಯವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ. ಅದು ಹೇಳ್ತದೆ ಮಲಾಖಿಯ ಪ್ರವಾದಿ ಗ್ರಂಥ 4:2, ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು ಎಂದು. ಆ ಗೊಂಡೆಗಳೆಂಬ ಪದಕ್ಕೆ ಖಾನಾ ಪಿ ಎಚ್ ಅಂದರೆ ಕುಡಿ ತಿನ್ನಲ್ಲ, ಖಾನಾ ಪಿ ಎಚ್ ಎಂದು ಇಬ್ರಿಯ ಭಾಷೆಯಲ್ಲಿ ಕರೆಯಲಾಗುತ್ತದೆ. ಇದರರ್ಥ ಅಂಚುಗಳು ಎಂದು, ಇದರರ್ಥ ಅಂಚುಗಳು ಎಂದು. ಆ ಒಂದು ಯೇಸು ತನ್ನ ಅಂಚುಗಳಲ್ಲಿ ವಾಸಿ ಮಾಡುತ್ತಿದ್ದನು ಜನರನ್ನು. ಯೇಸು ತನ್ನ ವಸ್ತ್ರದ ಅಂಚುಗಳಿಂದ ವಾಸಿ ಮಾಡುತ್ತಿದ್ದನು. ಅಲ್ಲಿವರೆಗೆ ಆತನ ಪ್ರಭಾವಿತ್ತು ಮತ್ತು ಆತನು ಅದನ್ನು ತಿಳಿದಿದ್ದನು ವಾಸಿಯಾಗುವುದನ್ನು. ಹೌದು ಪ್ರೇರಿ, ದೇವರಿಗೆ ಮಹಿಮೆಯಾಗಲಿ. ಯೇಸುವಿಗೆ ಆ ರಕ್ತ ಕುಸುಮ ರೋಗಿ ಕೂಡ, 12 ವರ್ಷದ ರಕ್ತಸ್ರಾವ ರೋಗಿ, ಆಕೆ ಮುಟ್ಟಿದ ತಕ್ಷಣ ತಾನು ತನ್ನ ರೋಗದಿಂದ ಗುಣಮುಖಳಾದಳೆಂದು ಗ್ರಹಿಸುತ್ತಾಳೆ. ಯೇಸುವಿಗೆ ಕೂಡ ತಿಳಿಯಿತು ಏನು, ತನ್ನಿಂದ ಗುಣಪಡಿಸುವ ಶಕ್ತಿ ಹೊರಹೊಮ್ಮಿತೆ ಎಂದು. ಯಾರೋ ನನ್ನನ್ನು ವಿಶ್ವಾಸದಿಂದ ಮುಟ್ಟಿದ್ದರೆಂದು ಶಿಷ್ಯರನ್ನು ಕೇಳುತ್ತಾನೆ. ಹೌದು ಪ್ರೇರೆ, ಆ ಗುಣಪಡಿಸುವ ಶಕ್ತಿ, ಆ ದೇವರ ಪರಿಶುದ್ಧಾತ್ಮನ ಶಕ್ತಿ, ಯೇಸುವಿನ ವಸ್ತ್ರದ ಅಂಚಿನಲ್ಲಿರುವ ಶಕ್ತಿ, ದೇವರ ವಾಕ್ಯದ ಆತ್ಮಶಕ್ತಿ, ಆ ಯೇಸು ಕ್ರಿಸ್ತನ, ಆ ದೇವಕುಮಾರನ, ದೇವರ ಪ್ರತಿರೂಪವಾದ ರಕ್ಷಕನ ಹೆಸರಿನಲ್ಲಿ ನಮಗೆ ಇಂದೂ ಕೂಡ ಲಭ್ಯವಿದೆ ಪ್ರೇರೆ. ಆದ್ದರಿಂದ ನೀವು ಇಂದು ನಿಮ್ಮ ದೇಹದಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದರೆ, ಅಥವಾ ಯಾರೋ ನಿಮಗೆ ಅನಾರೋಗ್ಯದಲ್ಲಿ ಇದ್ದವರು, ಒಳಗಾದವರು ತಿಳಿದಿದ್ದರೆ, ಆ ದುರ್ಬಲತೆ ವಿರುದ್ಧ ಯೇಸುವಿನ ಹೆಸರನ್ನು ಬಳಸಿರೆಂದು ಅವರಲ್ಲಿ ವಿಶ್ವಾಸ ಹುಟ್ಟಿಸಿರಿ ಪ್ರೇರೆ. ಹಾಗೂ ನೀವು ಕೂಡ ಆ ಯೇಸುವಿನ ಹೆಸರನ್ನು ಬಳಸಲು ಮರೆಯಬೇಡಿ ಪ್ರೇರೆ. ಆ ದುರ್ಬಲತೆ ವಿರುದ್ಧ ಆ ಯೇಸುವಿನ ಹೆಸರನ್ನು, ಸರ್ವಶಕ್ತಿ ಹೆಸರನ್ನು ಬಳಸಿರಿ ಪ್ರೇರೆ. ಆ ಕ್ರಿಸ್ತ ಯೇಸುವಿನ ಹೆಸರಿನಿಂದ ಗುಣಪಡಿಸುವಿಕೆಯನ್ನು ನೀವು ಬೇಗನೆ ಕಾಣಲು ಸಾಧ್ಯ ಪ್ರೇರೆ, ವಿಶ್ವಾಸದ ಮೂಲಕ. ಆ ಮಾರ್ತಾಳೆಗೆ ಪ್ರಭು ಹೇಳ್ತಾನೆ, ಲಾಜರನ ಅಕ್ಕ, ಮಾರ್ತಾಳೆ, ನಂಬುವುದಾದರೆ ನೀನು ದೇವರ ಮಹಿಮೆಯನ್ನು ಕಾಣುವೆ ಎಂದು. ಹಾಗೂ ಯಾಯಿರನ ಮಗಳು ಸತ್ತ ಅನಾರೋಗ್ಯದಿಂದಿರುವಾಗ ಆತನು ಪ್ರಭುವಿನ ಬಳಿಗೆ ಬರುತ್ತಾನೆ. ಆದರೆ ಇನ್ನೊಬ್ಬ ವ್ಯಕ್ತಿ, ಪ್ರಭುವಿಗೆ ತೊಂದರೆ ಪಡಿಸಬೇಡ, ನಿನ್ನ ಮಗಳು ಸತ್ತಳೆಂದು ಆತನು ಸುಮ್ಮನಾದಾಗ ಆ ಸ್ವಾಮಿ ಯೇಸು ಹೇಳುತ್ತಾರೆ ಏನೆಂದು, ಯಾಯಿರನೇ, ನಂಬಿಕೆ ಮಾತ್ರ ಇರಲಿ, ಮಗಳು ಬದುಕುತ್ತಾಳೆಂದು. ಹೌದು ಪ್ರೇರೆ, ಯೇಸುವಿನ ಹೆಸರನ್ನು ಬಳಸುವಾಗ ವಿಶ್ವಾಸ, ನಂಬಿಕೆ ಮಾತ್ರ ಇರಲಿ. ಆ ಯೇಸುವಿನ ಹೆಸರಿನಿಂದ ಗುಣಪಡಿಸುವ ಶಕ್ತಿ ನಿಮಗೆ ಉಂಟಾಗುತ್ತದೆ ಪ್ರೇರೆ. ಅಂತ ನಂಬಿಕೆ, ವಿಶ್ವಾಸ ಪ್ರಭು ದೇವರು ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ ನಿಮಗೆ ಅನುಗ್ರಹಿಸಲಿ ಪರಿಶುದ್ಧಾತ್ಮ ಅಭಿಷೇಕದ ಮೂಲಕ. ಹಾಲೆಲೂಯ್ಯ, ಹಾಲೆಲೂಯ್ಯ, ಥ್ಯಾಂಕ್ ಯು ಜೀಸಸ್. ಒಂದು ಹಾಡನ್ನು ಆಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ ಪ್ರೇರೆ, ಪ್ರಾರ್ಥನೆ ಮೂಲಕ. ಹಾಲೆಲೂಯ್ಯ, ಒಂದು ಆತ್ಮ ಸಂಬಂಧವಾದ ನನ್ನ ಪ್ರಾಣ ಆತ್ಮ ಶರೀರ ನಿನಗೆ ಅಂಕಿತ ಎಂದು ಹಾಡನ್ನು ಆಡಿಕೊಂಡು ತಂದೆಯನ್ನು, ತಂದೆಯ ಪ್ರಿಯಕ್ಕೂ ಯೇಸು ಕ್ರಿಸ್ತನನ್ನು, ಯೇಸುವಿನ ಪರಿಶುದ್ಧಾತ್ಮನನ್ನು ಮಹಿಮೆಪಡಿಸೋಣ ಪ್ರೇರೆ. ಬಂದಿರಿ, ಹಾಲೆಲೂಯ್ಯ. ಆಮೇನ್. ನನ್ನ ಪ್ರಾಣಾತ್ಮ ಶರೀರ ಅಂಕಿತ್ತೇಸುವೆ, ಅರ್ಪಿಸುವೆ ಯೇಸುವೆ. ನನ್ನ ಪ್ರಾಣಾತ್ಮ ಶರೀರ ಅರ್ಪಿಸುವೆ ಯೇಸುವೆ, ಅರ್ಪಿಸುವೆ ಯೇಸುವೆ. ನನ್ನ ಪ್ರಾಣ ಆತ್ಮ ಶರೀರ ಪ್ರಭುವಿಗೆ
ನಮ್ಮ ದೇಹ ನಮ್ಮ ಸ್ವಂತ ಸೊತ್ತಲ್ಲ ಪ್ರೇರೆ ನಾವು ಕ್ರಯಕ್ಕೆ ಕೊಳ್ಳಲಾದವರು ಯೇಸು ಕ್ರಿಸ್ತ ರಕ್ತ ಎಂಬ ಕ್ರಯಕ್ಕೆ ಆದ್ದರಿಂದ ನಮ್ಮ ದೇಹದಿಂದ ದೇವರನ್ನು ನಯನಪಡಿಸಬೇಕು ಪಾಪದ ಗುಂಡಿಯಲ್ಲಿ ಮರಣಿಸಿದ್ದ ನನ್ನನ್ನು ಪರಲೋಕಕ್ಕೆ ಸೇರಿಸಲು ಪಾಪದ ಗುಂಡಿಯಲ್ಲಿ ಮರಣಿಸಿದ ನಮ್ಮನ್ನು ಪರಲೋಕಕ್ಕೆ ಸೇರಿಸಲು ಪ್ರಾಣ ಕೊಟ್ಟು ನನ್ನ ರಕ್ಷಿಸಿದ ಪ್ರಾಣ ಕೊಟ್ಟು ನಿನ್ನ ರಕ್ಷಿಸಿದ ಪ್ರೀತಿಯ ಮರೆಯಲಾರೆ ಯೇಸುವೆ ನಿನ್ನ ಪ್ರೀತಿಯ ಮರೆಯಲಾರೆ ನನ್ನ ಪ್ರಾಣ ಆತ್ಮ ಶರೀರ ಅರ್ಪಿಸುವೆ ಯೇಸು ಹಲ್ಲೆಲೂಯ ಪ್ರೈಸ್ ದ ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಅರ್ಪಿಸುವೆ ಯೇಸುವೆ ನನ್ನ ಪ್ರಾಣಾತ್ಮ ಶರೀರ ಅದು ಪ್ರೇರೆ ಪ್ರಿಯ ದೇವರ ಮಕ್ಕಳು ಪಾಪದ ಗುಂಡಿಯಲ್ಲಿ ಬಿದ್ದಂಥ ನಮ್ಮನ್ನು ಪ್ರಾಣ ಕೊಟ್ಟು ರಕ್ಷಿಸಿದ ಆ ಪ್ರೀತಿಯ ಅರಿತುಕೊಳ್ಳಬೇಕು ಪ್ರೇರೆ ಅರಿತುಕೊಂಡು ಮರೆಯದೆ ಕಡೆಯವರೆಗೂ ನಂಬಿಗೋಸ್ಕರ ಜೀವಿಸೋಣ ನನ್ನನ್ನು ನಿನ್ನಂತೆ ಮಾತಾಡಿಸುವುದಕ್ಕೆ ಆತ್ಮದಿ ತುಂಬಿಸುವೆ ನನ್ನನ್ನು ನಿಮ್ಮಂತೆ ಮಾರ್ಪಡಿಸುವುದಕ್ಕೆ ಆತ್ಮದಿ ತುಂಬಿಸಿದೆ ಆತ್ಮದಿ ಸತ್ಯದಿಂದ ಆರಾಧಿಸಿ ಆತ್ಮದಿ ಸತ್ಯದಿಂದ ಆರಾಧಿಸಿ ಆನಂದ ಪ್ರವಾಹದಲ್ಲಿ ನಿನ್ನ ಬಳಿ ಸೇರುವೆ ನಾ ನನ್ನ ಪ್ರಾಣ ಆತ್ಮ ಶರೀರ ಅರ್ಪಿಸುವೆ ಯೇಸುವೆ ಅರ್ಪಿಸುವೆ ಯೇಸುವೆ ನನ್ನ ಪ್ರಾಣ ಆತ್ಮ ಶರೀರ ಅರ್ಪಿಸುವೆ ಯೇಸುವೆ ಅರ್ಪಿಸುವೆ ಯೇಸುವೆ ನನ್ನ ಪ್ರಾಣಾತ್ಮ ಶರೀರ ಹಾಲೆಲ್ಲೂಯ ಹೌದು ಪ್ರೇರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ ದೇವರಿಗೆ ಸ್ತೋತ್ರವಾಗಲಿ ಹಾಲೆಲ್ಲೂಯ ಥ್ಯಾಂಕ್ ಯು ಜೀಸಸ್ ಪ್ರಾರ್ಥನೆ ಪ್ರೇರೆ ಪರಲೋಕ ತಂದೆಯೇ ಆತ್ಮಸ್ವರೂಪ ದೇವರೇ ನಿಮ್ಮ ಮಿತಿಯಿಲ್ಲದ ಪ್ರೀತಿಗೆ ಧನ್ಯವಾದಗಳು ಸ್ವಾಮಿ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ವಂದಿಸುತ್ತೇವೆ ತಂದೆ ಯಾರ್ಯಾರು ತಮ್ಮ ದೇಹದಲ್ಲಿ ಅನಾರೋಗ್ಯದಿಂದ ಬಳಲುತ್ತಿರುವ ನಿಮ್ಮ ಮಕ್ಕಳಿಗೆ ಪ್ರಾರ್ಥಿಸುತ್ತೇವೆ ತಂದೆ ಹೌದು ಪ್ರಭುವೇ ಅವರ ಆಶಾಪಾಶಗಳಿಂದ ಅಪರಾಧಗಳಿಂದ ತಂದುಕೊಂಡಂಥ ಎಲ್ಲ ಪಾಪ ಅನಾರೋಗ್ಯಗಳಿಗಾಗಿ ಅವರ ತಪ್ಪು ಅಪರಾಧಗಳನ್ನು ಕ್ಷಮಿಸಿ ಸ್ವಾಮಿ ಮನವರಿಕೆ ಮಾಡಿಕೊಡುವ ಆತ್ಮ ನೀಡಿರಿ ಅವರನ್ನು ಬಂಧನ ಸ್ಥಳಗಳಿಂದ ಎದ್ದೇಳುವಂತೆ ಅನುಗ್ರಹಿಸಿರಿ ನಿಮಗಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಅವರು ಬಲಶಾಲಿಗಳಾಗಿ ನಿತ್ಯ ಜೀವದಲ್ಲಿ ಮುನ್ನಡೆಯುವಂತೆ ಅನುಗ್ರಹಿಸಿರಿ ಪರಿಶುದ್ಧಾತ್ಮನೇ ಸ್ತೋತ್ರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ಸರ್ವಶಕ್ತ ದೇವರೇ ಪರಿಶುದ್ಧನೇ 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 ಆಮೇನ್ 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 ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯ ಪ್ರೇರೆ ಇಲ್ಲಿವರೆಗೆ ಕೆಲವು ದೇವರ ವಾಕ್ಯ ಭಾಗದಿಂದ ದೇವರ ಪವಿತ್ರ ಪ್ರೀತಿಯನ್ನು ಗುಣಪಡಿಸುವ ಯೇಸುವಿನ ಅವನ ಸ್ವಸ್ಥತೆಯನ್ನು ನೀಡುವ ಆ ಕಿರಣಗಳು ಯೇಸುವಿನ ಅಂಚುಗಳಿಂದ ವಸ್ತ್ರದಿಂದ ಬರುತ್ತಿರುವುದನ್ನು ದೇವರ ವಾಕ್ಯದಿಂದ ನೋಡಿದೆವು ಪ್ರೇರೆ ಅದೇ ಗುಣಪಡಿಸುವಂಥ ನೀತಿ ಸೂರ್ಯ ಯೇಸು ಕ್ರಿಸ್ತನು ಆ ಕೊಟ್ಟಿಗೆಯಿಂದ ಬಿಟ್ಟ ಕರುವಿನಂತೆ ಹೊರಗಡೆ ಬಂದು ಕುಣಿದು ಕುಪ್ಪಳಿಸುವಂಥ ಆ ಪಾಪ ಶಾಪ ನಿರರ್ಥಕ ನಡವಳಿಕೆ ನಿರ್ಜೀವ ಕ್ರಿಯೆ ಕಾಮ ಮೋಹ ಮದ ಮತ್ಸರ ಅನೇಕ ಶರೀರ ಕ್ರಿಯೆಗಳಿಂದ ಹೊರಗಡೆ ಬಂದು ನಿಮ್ಮನ್ನು ಪರಿಶುದ್ಧಾತ್ಮನು ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುಗಡೆ ಮಾಡಿ ಆಶೀರ್ವದಿಸಿ ಅಭಿಷೇಕಿಸಿ ದೇವರ ಮಹಿಮೆಗಾಗಿ ಲೋಕದಲ್ಲಿ ಉಪಯೋಗಿಸಲಿ ಪ್ರೇರೆ ಪವಿತ್ರ ವಾಕ್ಯವನ್ನು ಓದಿರಿ ಪ್ರೇರೆ ಯೇಸುವಿನ ವಾಕ್ಯವೇ ಜೀವವು ಆತ್ಮವಾಗಿದೆ ಪ್ರೇರೆ ದೇವರ ಆತ್ಮವನ್ನು ಸ್ವರ್ಗದ ಶಕ್ತಿಯನ್ನು ಅಸಾಧಾರಣ ಶಕ್ತಿಯನ್ನು ಹೊಸ ಜೀವನವನ್ನು ತಂದುಕೊಡುತ್ತದೆ ಯಾರಾದರೂ ಕ್ರಿಸ್ತ ಯೇಸುವಿನಲ್ಲಿ ಒಂದಾದರೆ
ಅವನು ಆಕೆ ನೂತನ ಸೃಷ್ಟಿಯಾಗಿದ್ದಾರೆ. ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದು ಜನ್ಮ ತಳೆದಿದೆ. ಇದೆಲ್ಲ ಆಗುವುದು ದೇವರಿಂದ, ದೇವರ ವಾಕ್ಯವಾದ ಯೇಸು ಕ್ರಿಸ್ತನಿಂದ ಪ್ರೇರೆ. ಆ ಯೇಸು ಕ್ರಿಸ್ತನಲ್ಲಿ ತಂದೆ ವಾಗ್ದಾನ ಮಾಡಿದ ಆ ಪರಿಶುದ್ಧ ದೇವರಾಗಿರುವ ಪರಿಶುದ್ಧ ಆತ್ಮನಿಂದ ಅಂತ ಕೃಪೆ ತಂದೆ ಕುಮಾರ ಪರಿಶುದ್ಧ ಆತ್ಮನು ನಿಮಗೆ ಅನುಗ್ರಹಿಸಲಿ. ಮತ್ತೊಂದು ವಾಕ್ಯ ಭಾಗದಲ್ಲಿ ಭೇಟಿಯಾಗೋಣ ಪ್ರೇರೆ. ಇಷ್ಟವಾಗಿದ್ದರೆ ಪರಿಚಯ ಮಾಡಿರಿ, ದೇವರ ಆಶೀರ್ವಾದದಲ್ಲಿ ಭಾಗಿಗಳಾಗಿರಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಹಾಲೆಲೂಯ್ಯ. ಯೇಸು ರಕ್ತವೇ ಜಯ.